ಅಂತೆ ಕಂತೆ ಸಂತೆಗಳೆಲ್ಲ ಬಹಳಷ್ಟು ಯತ್ನಾಳಗೌಡರ ಮೇಲೆ ಬಹಳ ಭಾಗ ಈ ಭಾಗದಿಂದ ಉತ್ತರ ಕರ್ನಾಟಕ ಆಗಲಿ ಯಾವುದೇ ಕರ್ನಾಟಕ ಬಹಳ ನಿಮ್ಮ ಮೇಲೆ ಜವಾಬ್ದಾರಿಯನ್ನ ಪಕ್ಷ ಹೊರಿಸಿದೆ. ನಿಮ್ಮ ಪ್ರತಿಯೊಂದು ಮಾತುಗಳನ್ನು ಕೂಡ ಏನಂತಂದ್ರೆ ಪಕ್ಷ ನಗ್ತಾ ಇದೆ. ನಿಮ್ಗೊಂದಿಷ್ಟು ಬೆಲೆ ಇದೆ ನೀವು ಮಾತಾಡೋದಕ್ಕೆ. ಅದಕ್ಕೆ ಈ ಒಂದು ಇದು ಚುನಾವಣಾ ಈ ಏನಿದೆ ಚುನಾವಣಾ ಸಮಯದಲ್ಲಿ ತಮಗೆ ಯಾವ ಥರ ಜವಾಬ್ದಾರಿಯನ್ನು ನೀಡ್ತಾ ಇದ್ದಾರೆ ಅಥವಾ ನಿಮಗೆ ಈ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಜವಾಬ್ದಾರಿ ಕೊಡ್ತಾರ ಅನ್ಸುತ್ತ ನಿಮಗೆ? ನೋಡ್ರಿ, ನಾನು ಯಾವುದೂ ನಿರೀಕ್ಷೆ ಮಾಡಿಲ್ಲ. ಆದರೆ ಪಕ್ಷ ನನಗೆ ವಿಶ್ವಾಸ ಇದೆ, ಮುಂದಿನ ಚುನಾವಣೆಯಲ್ಲಿ ನಮಗೊಂದು ಮಹತ್ವಪೂರ್ಣ ಜವಾಬ್ದಾರಿ ಕೊಟ್ಟೆ ಕೊಡ್ತಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ರಿ, ಅದು ಏನೂ ಇಲ್ಲ, ಎಲ್ಲ ಗಾಳಿ ಸುತ್ತಿದ್ದಾವು, ಏನಾಗ್ತಿತ್ತೋ ಗೊತ್ತಿಲ್ಲ. ಅಲ್ಲ, ರೀಸಫಲ್ ಆಗೋದಲ್ರಿ, ಎಲ್ಲಾನು ಹೊಸದು ಒಂದಿಷ್ಟು ಚುನಾವಣೆ ಸಂದರ್ಭ ಇರೋದ್ರಿಂದ ಹೊಸ ಹೊಸ ಜನರಿಗೂ ಜವಾಬ್ದಾರಿ ಕೊಡ್ತಾರೆ, ಹೊಸ ಮಂತ್ರಿಗಳು ಆಗ್ತಾರೆ, ರಾಜ್ಯದಲ್ಲಿ ಹೊಸ ಪದಾಧಿಕಾರಿಗಳು ಬರ್ಬೋದು. ಏನು ಸ್ವಲ್ಪ ಅಸಮಾಧಾನ ಇದ್ದೇ ಇರ್ತೈತ್ರಿ, ಈಗ ಏನೋ ಕೆಲಸ ಆಗಿರೋದಿಲ್ಲ ಬಿಡ್ರಿ, ಅದು ಅರ್ಥ. ಪಾಪ, ನಾ ಹೇಳಿದ್ರ ನಾ ಮೊನ್ನೆ ಹೇಳಿನಲ್ಲ, ಮಾಡೋದಿದ್ರೆ ಈಗ ಮಾಡ್ರಿ, ಇಲ್ಲಾಂದ್ರೆ ಇವ್ರು ಏನು ಅದಾರಲ್ಲಿ ಇವನ್ನೇ ತೊಗೊಂಡು ಹೋಗ್ತೀವಿ ಮುಂದಿನ ಚುನಾವಣೆ. ಏ, ಮುಂದೆ 6 ತಿಂಗಳಿದ್ದಾಗ ಮಾಡಿ ಅವ್ರೇನು ನಾವೇನು ಮಾಡಂಗತೀವ್ರಿ? ನಮ್ಮ ಮತಕ್ಷೇತ್ರನೂ ನಾವು ಕಾಯ್ಕೋಬೇಕಾಗ್ತೈತಿ. ನಮ್ಮ ಈಗ ಮಂತ್ರಿಯಾಗಿ ಬರೀ ನಾವು ಬೆಂಗಳೂರಿನ ಕೂತೀವಂದ್ರೆ ನಮ್ಮ ಮತಕ್ಷೇತ್ರ ಕೈಯಂದು ಹೋಗ್ತೈತೆ. ಮಾಡೋದಿದ್ರೆ ಈಗ ಏನಾರೇ ಹೊಸ ಸಚಿವ ಸಂಪುಟ ಆದ್ರೆ ಮತಕ್ಷೇತ್ರ ಜಿಲ್ಲಾ ಅಡ್ಡಾಡಕ್ಕಾಗ್ತದೆ, ಕೆಲಸ ಮಾಡ್ಲಿಕ್ಕೆ ಆಗ್ತೈತೆ. ಒಂದು ಅದಕ್ಕೆ ಆ ಒಂದು ಮಂತ್ರಿಗೆ ನಾವು ಇದು ಕೊಡ್ಲಾಕ್ತೈತೆ, ಏನು ನ್ಯಾಯ ಕೊಡ್ಲಾಕ್ತೈತಿ. ಇಲ್ಲಾಂದ್ರೆ 6 ತಿಂಗಳು ಸುಮ್ಮನೆ ಮಾಡೋದು, ಮುಂದೆ ಬರೀ ಒಂದು 3 ತಿಂಗಳು ಸನ್ಮಾನ ಮಾಡೋದು, 3 ತಿಂಗಳು ಇಲೆಕ್ಷನ್ ಮಾಡೋದು, ಅಲ್ಲಿನ ಡಿಪಾಸಿಟ್ ಕಳ್ಕೋದು, ಸನ್ಮಾನದ ಶಾಲೆ ಇನ್ನ ಮನ್ಯಾಗ ಹೂವ ಇದು ಆಗಿರೋದಿಲ್ಲ, ನಮ್ದು ಡಿಪಾಸಿಟ್ ನೋಡ್ರಿ. ಹಂಗ್ ಡ್ಯಾಮೇಜ್ ಅಂತ ಹೇಳೋದಿಲ್ಲ, ಅಲ್ಲಿ ಬಹಳಷ್ಟು ಒಳ್ಳೆಯ ಸಂಘಟನಾತ್ಮಕ ಚತುರರು ಅದಾರ, ಅವ್ರ ಪಕ್ಷಕ್ಕೆ ಬಂದ್ರಂದ್ರೆ ಪಕ್ಷ ಇನ್ನಷ್ಟು ಬಲಿಷ್ಠವಾಗಿ ಹಳ್ಳಿ ಮಟ್ಟದಲ್ಲಿ ಬೆಳೀತೈತಿ. ಹೊಸದಾಗಿ ಮಂತ್ರಿ ಆದವ್ರಿಗೆ ಅವಕಾಶ ಆಯ್ತಂದ್ರೆ ಇವರು ಹುರುಪಲೆ ನಾವು ಮಂತ್ರಿ ಆಗಿ ಕೆಲಸ ಮಾಡ್ತೇವೆ.